Sun Premium Super Singer, title sponsored by Sun Premium Refined Sunflower Oil, powered by Santosh 2-Star Boiled Rice, Badravate, Shining Partner Shashi Soap, co-sponsored by Rohan Corporation, Arugyata Parvase Amrit None, Purnima Silks Karkala, Shakuntala Herbal Hair Tone, Prime Masalas, Srinivas Hospital, a unit of Srinivas Institute of Medical Science, Mukka Mangalore, Smarnika Kalsanka Udupi, Akshaya Kitchen Equipments, Thousand Lights, Hanbar Chukki, Revento Unishade Plus Cream, Citadel Developers. हलो नमस्कार वनकम एंड नोड़ता निम्म प्रीतिया टीवी अंदर निम्म मनेली टीवी अदरल बरता करावळी कर्नाटक प्रीतिया हेम्मेय चैनल दैट इज नम्म टीवी सो निम्मेल्लरिगू निम्म प्रीतिया कार्यक्रम सन प्रीमियम रिफाइंड सनफ्लावर ऑयल सूपर सिंगर पावर्ड बाय संतोष टू स्टार बॉइल्ड राइस भद्रावती सो इवरिगे तुम हृदय धन्यवाद एंड निम्मेल्लरिगू ई कार्यक्रम के आत्मीयवागिरुवंत स्वागत ನಾನು ಪ್ರತಿ ಸಲ ಹೇಳ್ತೀನಿ ಈ ಒಂದು ಕಾರ್ಯಕ್ರಮ ಇದು ಕೇವಲ ಒಂದು ರಿಯಾಲಿಟಿ ಶೋ ಮಾತ್ರ ಅಲ್ಲ ಇದು ಕೇವಲ ಒಂದು ಕಾರ್ಯಕ್ರಮ ಮಾತ್ರ ಅಲ್ಲ ಇದೊಂದು ಅನುಭವ ಅಂತ ಯಾಕೆಂತಂದರೆ ಈ ಒಂದು ಕಾರ್ಯಕ್ರಮದಲ್ಲಿ ಹಾಡುವಂತಹ ಹಾಡುಗಾರರ ಜೊತೆಗೆ ಮುಂದೆ ಇರುವಂತಹ ಏನು ಜಡ್ಜಸ್ ಪ್ಯಾನಲ್ ಇದೆ ಅಲ್ಲಿರುವಂತಹ ಎಲ್ಲರನ್ನ ಕೂಡಿಸಿದ್ರೆ ಒಂದು ದೊಡ್ಡ ಸಿನಿಮಾ ರಂಗನೇ ಅಲ್ಲಿ ಇದ್ದಂಗೆ ಆಗುತ್ತೆ ಸೊ ಹಾಗಾಗಿ ಅವರನ್ನು ವೆಲ್ಕಮ್ ಮಾಡುವಂತಹ ಸಮಯ ಮೊದಲನೇದಾಗಿ ಪ್ರತಿ ಸಲ ನಾನು ಹೇಳುವಂಥದ್ದು ಒಂದೇ ನಮ್ಮ ಕರಾವಳಿ ಕರ್ನಾಟಕದಲ್ಲಿ ಗಿಟಾರ್ ಅಂತ ಇದ್ದರೆ ಅದಕ್ಕೆ ಹೇಳಿ ಮಾಡಿಸಿರುವಂತಹ ಒಂದು ಗಿಟಾರಿಸ್ಟ್ ದಟ್ ಇಸ್ ನಾನ್ ಆದ ದ್ಯಾನ್ ರಾಜ್ ಗೋಪಾಲ್ ಸರ್ ವೆಲ್ಕಮ್ ಟು ದ ಶೋ ಅದೇ ರೀತಿ ಇವರನ್ನು ನೋಡಿದಾಗ ನಮಗೂ ಅನಿಸುತ್ತೆ ನಮಗೂ ಸ್ವಲ್ಪ ವೈಟ್ ಕೂದಲೆಲ್ಲ ಬಂದರೆ ಏನು ಟೆನ್ಷನ್ ಇಲ್ಲ ಆ ಲುಕ್ಕೆಲ್ಲ ಮ್ಯಾನೇಜ್ ಮಾಡಿಕೊಂಡು ಸಾಲ್ಟ್ ಪೆಪ್ಪರ್ ಲುಕ್ಕಲ್ಲಿ ನಾವು ಮ್ಯಾನೇಜ್ ಮಾಡ್ಬೋದು ಅಂತ ದಟ್ ಇಸ್ ನಾನ್ ಆದ ದ್ಯಾನ್ ಐದು ಭಾಷೆಯಲ್ಲಿ ಸಂಗೀತ ನಿರ್ದೇಶನ ಮಾಡಿರುವಂತಹ ನಮ್ಮೆಲ್ಲರ ಪ್ರೀತಿಯ ಕದ್ರಿ ಮಣಿಕಾಂತ್ ಅವರು ವೆಲ್ಕಮ್ ಟು ದ ಶೋ ಅದೇ ರೀತಿ ಇವ್ರ ಬಗ್ಗೆ ನಾನು ಪ್ರತಿ ಸಲ ಏನಾದರೂ ಹೇಳಬೇಕು ಅಂತ ನಾನು ಇದು ವಿಕಿಪೀಡಿಯಾ ಓಪನ್ ಮಾಡಿದಾಗ ಪ್ರತಿ ಸಲ ಏನೋ ಒಂದು ಹೊಸತು ವಿಚಾರ ಅದರಲ್ಲಿರುತ್ತೆ ಅದನ್ನು ಓದಿ ನನಗೆ ಸುಸ್ತಾಗುತ್ತೆ ಸೊ ಹಾಗಾಗಿ ಶಾರ್ಟ್ ಆ್ಯಂಡ್ ಸ್ವೀಟಲ್ಲಿ ಹೇಳಬೇಕು ಅಂತಂದರೆ ಕನ್ನಡ ಸಿನಿಮಾ ರಂಗದ ಒಂದು ಸಂಗೀತ ಡಿಕ್ಷನರಿ ಅಂತಂದರೆ ಅದರಲ್ಲಿ ಒಂದು ಐದು ದೊಡ್ಡ ಹೆಸರುಗಳಿದ್ರೆ ಅದರಲ್ಲಿ ಒಂದು ಹೆಸರು ವಿ ಮನೋಹರ್ ಸರ್ದಾಗಿರುತ್ತೆ ಸೊ ಅವ್ರನ್ನ ಆತ್ಮೀಯವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀನಿ ಆ್ಯಂಡ್ ಇನ್ನೊಬ್ಬರ ಹೆಸರು ನಾನು ಹೇಳಬೇಕಾಗಿಲ್ಲ ಅವರ ಒಂದು ಏನು ಅವರ ಸಾಧನೆಯ ಕೆಲವು ವಿಚಾರಗಳನ್ನು ಹೇಳಿದ್ರೇ ಗೊತ್ತಾಗುತ್ತೆ ಅದು ನಮ್ಮ ಊರಿನವರು ಅದರಲ್ಲೂ ಅವರ ಹೇರ್ ಸ್ಟೈಲ್ ಬಗ್ಗೆ ಹೇಳಿದ್ರೇ ಗೊತ್ತಾಗುತ್ತೆ ಇಡೀ ಇಂಡಿಯಾದಲ್ಲಿ ಅಥವಾ ಇಡೀ ವಿಶ್ವದಲ್ಲಿ ಅಂತಹ ಯಾರ್ದು ಹೇರ್ ಸ್ಟೈಲ್ ಇದೆ ಅವರನ್ನು ಗುರುಕಿರಣ್ ಅಂತ ಕರೀತಾರೆ ಯಾಕೆಂತಂದರೆ ಅಂತಹ ಯುನಿಕ್ ಸ್ಟೈಲ್ ಇರುವಂತಹ ನಮ್ಮೆಲ್ಲರ ಪ್ರೀತಿಯ ನೂರಕ್ಕಿಂತಲೂ ಹೆಚ್ಚಿನ ಕನ್ನಡ ಸಿನಿಮಾದಲ್ಲಿ ಸಂಗೀತ ನಿರ್ದೇಶನ ಮಾಡಿರುವಂತಹ ನಮ್ಮ ಪ್ರೀತಿಯ ತುಳುವಾದ ಸ್ನಾನ ಆದ ದಾನ್ ಗುರುಕಿರಣ್ ಸರ್ ವೆಲ್ಕಮ್ ಟು ದ ಶೋ ತುಂಬ ಖುಷಿ ಆಗುತ್ತೆ ಯಾಕೆಂತಂದರೆ ನೋಡಿ ಇಷ್ಟು ಜನರ ಇಂಟ್ರಡಕ್ಷನ್ ಕೊಡೋದಕ್ಕೆ ನನಗೊಂದು 15 ನಿಮಿಷ ಹಿಡಿಯುತ್ತೆ ಅಂದರೆ ಅವ್ರು ಮಾಡಿರುವಂತಹ ಸಾಧನೆ ಎಷ್ಟು ದೊಡ್ಡದು ಅದರ ಜೊತೆಗೆ ಈ ವೇದಿಕೆಯಲ್ಲಿ ಬರುವಂತಹ ಏನು ಹೊಸ ಹಾಡುಗಾರರು ಅವರು ಏನೋ ದೊಡ್ಡ ಫ್ಯೂಚರನ್ನು ಕಂಡುಕೊಂಡು ಇಲ್ಲಿಗೆ ಬರ್ತಾ ಇದ್ದಾರೆ ಅವರಿಗೆ ಇಂತಹ ಅದ್ಭುತವಾಗಿರುವಂತಹ ಎಕ್ಸ್ಪೀರಿಯೆನ್ಸ್ ಬೇರೆಲ್ಲೂ ಸಿಗೋದಕ್ಕೆ ಸಾಧ್ಯ ಇಲ್ಲ ಆ ಎಲ್ಲ ಕ್ರೆಡಿಟ್ ಹೋಗಬೇಕಾಗಿರುವಂಥದ್ದು ನಮ್ಮ ಟಿವಿಗೆ ಆ್ಯಂಡ್ ಅದ್ರ ಜೊತೆಗೆ ನಮಗೆ ಸಪೋರ್ಟ್ ಮಾಡುವಂತಹ ಕೋಸ್ಪಾನ್ಸರ್ಸ್ಗಳಿಗೆ ಥ್ಯಾಂಕ್ ಯು ಹೇಳುವಂಥ ಸಮಯ ರೋಹನ್ ಕಾರ್ಪೊರೇಷನ್ ಆಗಿರ್ಬೋದು ಶಶಿ ಸೋಪ್ ಆಗಿರ್ಬೋದು ಅದೇ ರೀತಿ ಅಮೃತ್ ನೋನಿ ಆಗಿರ್ಬೋದು ಪ್ರೈಮ್ ಮಸಾಲ ಆಗಿರ್ಬೋದು ಇದೇ ರೀತಿ ತುಂಬ ಜನ ಸಹಕಾರವನ್ನು ಕೊಡ್ತಾ ಇದ್ದಾರೆ ಅವರೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಆ್ಯಂಡ್ ಇವಾಗ ಮೊದಲನೇ ಹಾಡು ಕೊಡಗಿನಿಂದ ಬರ್ತಾ ಇದ್ದಾರೆ ಕೊಡಗಿನ ವೀರ ಅನ್ವಿತ್ ಅವರು ಪುಟ್ ಹ್ಯಾಂಡ್ಸ್ ಟುಗೆದರ್ ಅಂಡ್ ಪ್ಲೀಸ್ ವೆಲ್ಕಮ್ ಅನ್ವಿತ್ ಅದಕ್ಕಿಂತ ಮುಂಚೆ ಹೇಳುವಂಥ ವಿಚಾರ ಈ ರೌಂಡಿನ ಸ್ಪೆಷಾಲಿಟಿ ಇದು ಫೋಕ್ ರೌಂಡ್ ಆಗಿರುತ್ತೆ ಗ್ರ್ಯಾಂಡ್ ಫಿನಾಲೆ ಅಂತಂದರೆ ಒಂದು ಪರ್ಫಾರ್ಮೆನ್ಸ್ ಮಾಡಿ ವಿನ್ ಆಗೋದಲ್ಲ 4 ಪರ್ಫಾರ್ಮೆನ್ಸಸ್ ಅವರನ್ನು ಕೂಡಿಸಿ ಕಳೆದು ಬಾಕ್ಸಿ ಗುಣಿಸಿ ನಮ್ಮ ಜಡ್ಜಸ್ ಮಾರ್ಕ್ಸ್ ಕೊಡೋವಂಥದ್ದು ಸೊ ಈ ಒಂದು ರೌಂಡ್ ಜಾನಪದ ರೌಂಡ್ ಅಥವಾ ಫೋಕ್ ರೌಂಡ್ ಸೊ ಅದರ ಮೊದಲ ಕಂಟೆಸ್ಟೆಂಟ್ ಅನ್ವಿತ್ ಅವರು ಫ್ರಮ್ ಕೊಡಗು ಸೊ ಪ್ಲೀಸ್ ವೆಲ್ಕಮ್ ಮುಂಗೊಂಡಾದ ಮಾದೇವ್ನವರು ಮುಂದಾದ ಪೂಜೆಗೆ ಬರುವಾಗ ಕಾಯಿ ಸಾಂಬ್ರಾಣಿಯ ಗಮನ ಮಂಜು ಗವಿರವೇ ಬೆಟ್ಟದ ಮಾದೇವ ಬರುವಾಗ ಹುಟ್ಟುಗಲು ಗುರು ಗುಟ್ಟಿದವೋ ಹುಲಿಯ ಮ್ಯಾಲೆ ಮಾದೇವ ಬರುವ ಮಾಯ ನೋಡಯ್ಯ ಅಲ್ಲಲ್ಲಲ್ಲೆ ಮುಂಗೊಂಡಾದ ಮಾದೇಶ್ವರಿಗೆ ಶರಣು ಶರಣಯ್ಯ ಮಾಯಾಗಾರ ಮಾದೇಶ್ವರಿಗೆ ಶರಣು
ಕಾಣಿಕೆ ನೀಡಿ ಧೂಪವ ಹಾಕಿ ಬೇಡುವೆ ಮಾದೇವನ ಕಂಡುಲಿ ಮ್ಯಾಗಿನ ಗದ್ದಿಗೆಯೋ ಸ್ವಾಮಿ ಹೆಣ್ಣುಲಿ ಮ್ಯಾಲಿನ ನಿದ್ದರಿಯೋ ಎತ್ತಿದರು ದುಂಡು ಮಾದೇವನ ಗಂಡು ಹುಲಿಯ ಮ್ಯಾಲೆ ಅಲ್ಲಲ್ಲೇ ಮುಂಗೊಂಡದ ಮಾದೇಶ್ವರಗೆ ಶರಣು ಶರಣಯ್ಯ ಶ್ವರಗೆ ಶರಣು ಶರಣಯ್ಯ ಕಾಡು ಪರುವಾಳ ನಕ್ಕಿ ಕನ್ನನವ್ರ ಮರಿ ದುಂಬಿಗಳು ಲವಳ ನಕ್ಕಿ ಪಿಕ್ಕಿ ದುಂಡಯ್ಯನ ಕೂಗಿ ಕರುದಾವೆ ಕೋಗಿಲ ಎದ್ದು ಕೊಂಬೆಯ ನೇರಿ ಕೂಗುತ್ತವೋ ಮಾದೇಶ್ವರನ ರಾಗವೆತ್ತಿ ದುಂಡು ಮಾದೇವನ ಕರೆಯುತ್ತವೆ ನೋಡಿ ಅರೆರೆರೆರೆ ಮುಂಗೊಂಡದ ಮಾದೇಶ್ವರಗೆ ಶರಣು ಶರಣಯ್ಯ ಮಾಯಾಗಾರ ಮಾದೇಶ್ವರಗೆ ಶರಣು ಶರಣಯ್ಯ ಎಲ್ಲ ರೂಪವು ತಾನಂತೆ ಶಿವ ಎಲ್ಲೆಲ್ಲಿಯೂ ತಾನಿಹನಂತೆ ಅಲ್ಲಲ್ಲರ ಸೂತ ಗುಡಿಗಳ ತಿರುಗುವ ಜನಗಳ ಕಣ್ಣಿಗೆ ಕಲ್ಲಂತೆ ಕವನಿಗೆ ಕಣ್ಣಂತೆ ಶಿವ ಕಣ್ಣಿಗೆ ಕಣ್ಣಾಗಿಹನಂತೆ ಎಲ್ಲರ ಜೀವದಿ ಮಾದಪ್ಪ ಬಣ್ಣ ಬಣ್ಣವಾಗಿಹನಂತೆ ಅರೆರೆರೆರೆ ಮುಂಗೊಂಡದ ಮಾದೇಶ್ವರಗೆ ಶರಣು ಶರಣಯ್ಯ ಮಾಯಾಗಾರ ಮಾದೇಶ್ವರಗೆ ಶರಣು ಶರಣಯ್ಯ ಮಾದೇಶ್ವರಗೆ ಶರಣು ಶರಣಯ್ಯ ಮಾಯಾಗಾರ ಮಾದೇಶ್ವರಗೆ ಶರಣು ಶರಣಯ್ಯ ಅನ್ವಿತ್ ಅವರೇ, ಒಂದು ಕೇಳಬೇಕು, ಹಾಡಿನ ಬಗ್ಗೆ ಡೆಫಿನೆಟ್ಲಿ ಜೋಜಸ್ ಹೇಳ್ತಾರೆ, ಬಟ್ ಕೊರಿಯೋಗ್ರಾಫರ್ ಯಾರು ನಿಮಗೆ ಡ್ಯಾನ್ಸ್ಗೆ? ಡ್ಯಾನ್ಸ್ಗೆ ಅಮ್ಮ ಹೇಳ್ಕೊಡ್ತಾರೆ. ಬಟ್ ಒಂದೇ ಸ್ಟೆಪ್ ಹಿಂಗೆ ಹಿಂಗೆ ಇದೇ ಮಾಡ್ತಾ ಇದ್ರೆ ಯಾಕೆ ಚೇಂಜಸ್ ಮಾಡಿದ್ರೆ? ಬೇರೆ ಯಾವ್ದಾದ್ರು ಮಾಡಿದ್ರೆ ಸುಸ್ತಾದ್ರೆ ಕಷ್ಟ ಅಂತ ಅಲ್ವಾ? ನಮಗೆ ಕಾನ್ಸಂಟ್ರೇಷನ್ ಒಂದೇ ಕೆಲಸ, ಹಾಡು ಹಾಡೋದು ಅಲ್ವಾ? ಬಟ್ ಅಮ್ಮ ನಿಮ್ಗೆ ಹೇಳ್ಕೊಟ್ಟಿರೋದ ಸ್ಟೆಪ್ ಎಲ್ಲ. ಸೊ ಅಮ್ಮನಿಗೆ ಜೋರಾಗಿರುವಂತಹ ಚಪ್ಪಾಳೆ ನೋಡಿ, ಹಾಡಿನ ಜೊತೆ ಓನ್ಲಿ ನಿಂತ್ಕೊಂಡು ಹಾಡೋದಲ್ಲ, ಅದ್ರ ಜೊತೆ ಒಂದ್ ಸ್ವಲ್ಪ ಸ್ಟೆಪ್ ಹಾಕ್ಬೇಕು ಅಂತ ಅವ್ರನ್ನ ಎಂಡಲ್ ಕರೀತೀನಿ ನಾನು. ಬಂದಿದ್ದಾರೆ ಅವರು? ಬಂದಿದ್ದಾರೆ. ಅಮ್ಮ ಅಪ್ಪ ಮತ್ತೆ ನನ್ನ ಸಂಗೀತ ಗುರುಗಳು ಬಂದಿದ್ದಾರೆ. ಹೌದಾ? ವತ್ಸಲ ನಾರಾಯಣ ಅಂತ. ಫ್ಯಾಂಟಾಸ್ಟಿಕ್, ಎಲ್ಲರನ್ನ ಕರೆಯೋಣ. ಬಟ್ ಬಿಫೋರ್ ದಟ್ ಜಡ್ಜಸ್ ಹತ್ರ ಮಾತಾಡೋಣ. ಮೊದಲನೇದಾಗಿ ವಿ ಮನೋಹರ್ ಸರ್, ಹೇಗಾಯ್ತು? ಸಾಮಾನ್ಯವಾಗಿ ಸಂಗೀತ ನಿರ್ದೇಶಕರು ಅಂದ್ರೆ ನೀವು ಸಂಗೀತ ಕಲ್ತಿದ್ದೀರಾ ಅಂತ ಕೇಳ್ತಾರೆ. ಆದ್ರೆ ಈ ಈ ಒಂದು ಕಂಪೋಸ್ ಮಾಡಿದವರು ಅವ್ರಿಗೆ ಸಂಗೀತ ಏನು ಗೊತ್ತಿರಲ್ಲ. ಹಾಗೆಯೇ ಚೆಲ್ಲಿದರೋ ಮಲ್ಲಿಗೆಯ ಬಾನಾಸುರ, ಸೊ ಈ ಥರದ ಸಾವಿರಾರಿದೆ. ಅವರೆಲ್ಲ ಏನೂ ಕಲಿದೆ ಟ್ಯೂನ್ ಮಾಡಿದ, ಅಂದರೆ ಆ ಒಂದು ಇಂಟ್ಯೂಷನ್ನಿಂದ ಬಂದಿರುವಂಥ ಹಾಡು ಇವೆಲ್ಲ. ಈ ಮಾದೇಶ್ವರನ ಭಕ್ತಿಗೀತೆಗಳು ಈ ಥರ ತುಂಬ ಇದ್ದಾವೆ. ಅದರಲ್ಲಿ ಇದು ಒಂದು ಇಂಪಾದ ಹಾಡು, ಚೆನ್ನಾಗಿ ಹಾಡಿದೆಯಾ? ಈಗ ಬರೀ ಡ್ಯಾನ್ಸ್ ಅಂದರೆ ಡ್ಯಾನ್ಸ್ ಮಾಡ್ತೀಯಾ? ಇಲ್ಲ ಸರ್. ಇಲ್ಲ. ಓ, ಇದ್ರ ಜೊತೆಗೆ ಒಂದು ಸ್ವಲ್ಪ ಊಟಕ್ಕೆ ಒಂಚೂರು ಉಪ್ಪಿನಕಾಯಿ.
ಓಕೆ, ಚೆನ್ನಾಗಿ ಹಾಡಿದ್ಯಾ, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್. ಓಕೆ, ಥ್ಯಾಂಕ್ ಯು ಸೋ ಮಚ್. ಅದೇ ರೀತಿ ಖದ್ರಿ ಮಣಿಕಾಂತ್ ಸರ್, ಪ್ಲೀಸ್. ಹೇಳ್ದಂಗೆ ಹೀಸ್ ದ ಮೋಸ್ಟ್ ಎಂಟರ್ಟೈನಿಂಗ್ ಪರ್ಸನ್ ಅಂತ ಹೇಳ್ಬೋದು. ಹೋದ ರೌಂಡ್ಗಳಲ್ಲೂ ಅಷ್ಟೇ, ಒಂದೇ ಒಂದು ಡ್ಯಾನ್ಸ್ ಸ್ಟೆಪ್, ವೆರಿ ಸಿಗ್ನೇಚರ್ ಮೂಮೆಂಟ್, ವೆರಿ ನೈಸ್. ಅಂಡ್ ಐ ರಿಯಲಿ ಲವ್ ಯುವರ್ ಕಾಸ್ಟ್ಯೂಮ್ ಮ್ಯಾನ್, ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು ಸರ್. ಅಂಡ್ ಇದೇ ಥರ ಲೈವ್ಲಿಯಾಗಿ ಪರ್ಫಾರ್ಮೆನ್ಸ್ ಕೊಡ್ತಾ ಇರು, ಸೊ ಗುಡ್ ಲಕ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಬೇರೆ ಹಾಡಲ್ಲಿ ಹೇಗೆ ಅಂತಂದರೆ ಫುಲ್ ಡ್ಯಾನ್ಸ್ ಇರುತ್ತೆ, ಒಂದು ಸಿಗ್ನೇಚರ್ ಸ್ಟೆಪ್ ಇರುತ್ತೆ, ಇದು ಹೆಂಗೆ ಅಂದರೆ ಫುಲ್ ಸಾಂಗ್ ಸಿಗ್ನೇಚರ್ ಸ್ಟೆಪ್ಪೇ ನಿಮ್ಮದು. ಎನಿವೇಸ್, ನಿಮ್ಮ ಡ್ಯಾನ್ಸ್ ಕಲಿಸಿರೋವಂಥ ತಾಯಿನ ನಿಮ್ಮ ಬಂದಿದ್ದಾರಲ್ವ, ಅವ್ರನ್ನ ಎಲ್ಲರನ್ನ ವೇದಿಕೆ ಕರೆಯುವಂಥ ಸಮಯ, ನಿಮ್ಮ ತಾಯಿ ಆ್ಯಂಡ್ ನಿಮ್ಮ ಗುರುಗಳು ಮತ್ತು ಸಂಗೀತ ಗುರುಗಳು ಮತ್ತು ಅಪ್ಪ ಅಪ್ಪ. ಸೊ ಅವರು ದಯವಿಟ್ಟು ಬೇಗ ವೇದಿಕೆಗೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಸೊ ಯಾಕೆ ಕರಿತಾ ಇದ್ದೀನಿ ಅಂತಂದರೆ, ಓನ್ಲಿ ಹಾಡಲ್ಲ, ಅದ್ರ ಜೊತೆಗೆ ಒಂದು ಸ್ವಲ್ಪ ಚೆನ್ನಾಗಿ ಕಾಣಬೇಕು ಅಂತ ತಾಯಿ ಸ್ವಲ್ಪ ಡ್ಯಾನ್ಸ್ ಎಲ್ಲ ಕಲಿಸಿದ್ದಾರೆ. ತಾಯಿ ಜೊತೆ ಡ್ಯಾನ್ಸ್ ಮಾಡಿದ್ರೆ ಹೆಂಗಿರುತ್ತೆ ಅಂತ ನಮಗೆ ಒಂದು ಸ್ವಲ್ಪ ಕ್ಯೂರಿಯಾಸಿಟಿ. ಸೊ ಅದಕ್ಕೆ ಅವ್ರನ್ನ, ಅಯ್ಯೋ ಅವ್ರು ಬರೋದಿಲ್ವಾ ಅಂತ, ಬನ್ನಿ ಮೇಡಮ್, ಏನು ನೋ ವರೀಸ್, ನಮ್ಮದೇ ಸ್ಟೇಜ್, ಬನ್ನಿ ಬನ್ನಿ ಬನ್ನಿ. ಓಕೆ ಮ್ಯಾಮ್, ಹೇಳಿ, ನೀವು ಸಂಗೀತ ಕಲಿಸಿದ್ದೀರಾ ಆ್ಯಂಡ್ ಇವಾಗ ಈ ಕಾಂಪಿಟೇಷನಲ್ಲಿ ಗ್ರ್ಯಾಂಡ್ ಫಿನಾಲೆಯಲ್ಲಿ, ಅದು ಕೂಡ ಇವರ ಪರ್ಫಾರ್ಮೆನ್ಸ್ ಅಂತಂದರೆ ಅನ್ವಿತ್ ಅವ್ರದ್ದು ಅಂದರೆ ಒಂದು ಸ್ವಲ್ಪ ಎಕ್ಸ್ಪೆಕ್ಟೇಷನ್ ಇರುತ್ತೆ, ಅದಕ್ಕೆ ಕಾರಣ ನಿಮ್ಮ ಪರಿಶ್ರಮನೂ ಇದೆ. ಎಷ್ಟು ಖುಷಿ ಆಗುತ್ತೆ? ಎಲ್ಲರೂ ಹೇಳ್ದಂಗೆ ನಾನು ತುಂಬ ಸಂತೋಷ ಆಗುತ್ತೆ ಅಂತ ಹೇಳ್ತೀನಿ. ಆದರೆ ಅವನು ತುಂಬ ಚಿಕ್ಕ ಮಗು ಆಗಿದ್ದಂಗಿಂದನೂ ಸಂಗೀತನ ಕೇಳಿ ಬೆಳೆದವನು. ಅವರ ಅಣ್ಣ ತಾಯಿ ಎಲ್ಲರೂ ನನ್ನ ಶಿಷ್ಯರೇ. ಅವರೆಲ್ಲರೂ ಹಾಡ್ತಾ ಇರೋದನ್ನು ಕೇಳಿ 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 ಅವನು ಕೂಡ ಸೀನಿಯರ್ ಜೂನಿಯರ್ ಸೀನಿಯರ್ ಎರಡನ್ನೂ ನನ್ನ ಹತ್ರನೇ ಪಾಠ ಮಾಡ್ದ. ಅಷ್ಟೇ ಅಲ್ಲದೆ ಅವರ ತಂದೆ ತಾಯಿಗಳ ಆಶೀರ್ವಾದ ಮತ್ತು ಅವರ ಪ್ರೋತ್ಸಾಹದಿಂದ ಈ ಒಂದು ಮಟ್ಟಕ್ಕೆ ಅವನು ಬೆಳೆಯೋಕ್ಕೆ ಅವಕಾಶ ಆಯಿತು. ಮತ್ತು ನಿಮ್ಮಗಳ ಚಾನೆಲ್ಗಳ ಒಂದು ಅವನಿಗೆ ಸಂಪರ್ಕ ಸಿಕ್ಕಿ ಈ ಮಟ್ಟಕ್ಕೆ ಅವನು ಬೆಳೆದಿದ್ದಾನೆ. ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲರ ಆಶೀರ್ವಾದ ಅವ್ರಿಗಿರಲಿ. ಆ್ಯಂಡ್ ಇವಾಗ ಒಂದೇ ಒಂದು ದೊಡ್ಡ ಡಿಮಾಂಡ್ ಇದೆ, ರಿಕ್ವೆಸ್ಟ್ ಇದೆ. ನೀವು ಕಲಿಸಿರೋದಲ್ವ, ಅಲ್ಲ ನೀವು ಯಾಕೆ ಅದು ಒಂದೇ ಸ್ಟೆಪ್ ಕಲಿಸ್ತೀರಾ? ಇಲ್ಲ, ಅವನಿಗೆ ಹಾಡ್ಕೊಂಡು ಡ್ಯಾನ್ಸ್ ಮಾಡೋಕೆ ತುಂಬ ಕಷ್ಟ ಆಗುತ್ತೆ ಅಂತ. ಅದಕ್ಕೆ ಒಂದು ಇದು, ಇದೊಂದು ಸಾಕು ಅಂತ, ಇದೊಂದು ಸಾಕು ಅಂತ. ಓಕೆ, ಇವಾಗ ಅದೇ ಹಾಡನ್ನು ಪ್ಲೇ ಮಾಡ್ತೀವಿ, ನೀವು ಇಬ್ಬರು ಡ್ಯಾನ್ಸ್ ಮಾಡಬೇಕು. ಸರ್, ನೀವು ಮಾಡಿದ್ರು ನಮಗೆ ಖುಷಿನೇ, ನೀವು ಮಾಡಿದ್ರು ಖುಷಿನೇ. ಅಲ್ಲ, ಅವ್ರ ಅಪ್ಪನ ಕಲಿಸ್ತಾರೆ. ಹೌದಾ? ಫ್ಯಾಂಟಾಸ್ಟಿಕ್. ಹೇಳಿ ಹೇಳಿ. ನಮಗೆ ಸ್ಟೆಪ್ ಗೊತ್ತಿಲ್ಲ, ನಾವೆಲ್ಲ ಅರ್ಚಕರು ಅಲ್ಲ, ಆದರೂ ಒಂದು ಇವ್ರ ಜೊತೆಗೆ ಒಂದು ಸಪೋರ್ಟ್ ಕೊಡೋಣ ಅಂತ ಮಾಡ್ತಾ ಇದ್ದೀವಿ. ಅದು ಇಂಪಾರ್ಟೆಂಟ್ ಸರ್, ಮನಸ್ಸು ಚೆನ್ನಾಗಿದ್ರೆ ಸ್ಟೆಪ್ ಹೆಂಗಿದ್ರೆ ಏನು, ಮನಸ್ಸು ಚೆನ್ನಾಗಿರ್ಬೇಕು ಅಷ್ಟೇ. ಥ್ಯಾಂಕ್ ಯು. ಅದರಲ್ಲಿ ಒಂದು ನನ್ನ ಮಗನಿಗೆ ಈ ಇಂಥ ಗುರುಗಳ ಎದುರುಗಡೆ ಒಂದು ಹಾಡಿ ಹಾಡುವಂಥ ಒಂದು ಯೋಗ ಬಂದಿದೆ, ಅದೊಂದು ನನಗೆ, ನಾನು ಅವ್ರಿಗೆಲ್ಲ ಥ್ಯಾಂಕ್ಸ್ ಹೇಳಿ. ಅಂದರೆ ಚಿಕ್ಕ ಚಿಕ್ಕ ಒಂದು ತಪ್ಪುಗಳನ್ನ ತಿದ್ದಿ ಇಲ್ಲಿ ಒಂದು ಮಾಡಿದ್ದಾರೆ ಸಂಗೀತ ಗುರುಗಳು ಮಾಡಿದ್ದಾರೆ, ಅದ್ರ ಜೊತೆ ಈಗ ಒಂದು ಇಂಥ ಸೋಗಳಲ್ಲಿ ಅವನ್ನೆಲ್ಲ ತಿದ್ದಿ ಅವನ್ನೊಂದು ಪಕ್ವವಾಗಿ ಮಾಡಿದ್ದಾನೆ ಅಂತ ನಾವು ನಂಬ್ತೀವಿ. ಓಕೆ, ಅದರಲ್ಲೂ ಹಾಡೋ ಅಂಥದ್ದು ಮಾತ್ರ ಅಲ್ಲ, ಅವ್ರ ಮುಂದೆ ಇವಾಗ ಡ್ಯಾನ್ಸ್ ಮಾಡೋ ಅವಕಾಶನೂ ಸಿಕ್ಕಿದೆ, ಅದಕ್ಕಿಂತ ದೊಡ್ಡದೇನಿದೆ. ಓಕೆ, ಆ ಒಂದು ಹಾಡು ಮತ್ತೆ ಪ್ಲೇ ಮಾಡಿ. ಓಕೆ, ರೆಡಿನಾ? ಮುಂಗೊಂಡಾದ ಮಾದೇವ್ನವರು ಮುಂದಾದ ಪೂಜೆಗೆ ಬರುವಾಗ ಹಣ್ಣು ಕಾಯಿ ಸಾಂಬ್ರಾಣಿಯ ಗಮನ ಮಂಜು ಕವಿದವೇ. ಬೆಟ್ಟದ ಮಾದೇವ ಬರುವಾಗ ಗುಟ್ಟುಗಳು ಗುರು ಗುಟ್ಟಿದವೋ. ಹುಲಿಯ ಮ್ಯಾಲೆ ಮಾದೇವ ಬರುವ ಮಾಯ ನೋಡಯ್ಯ. ಅಲ್ಲಲ್ಲಲ್ಲೆ ಮುಂಗೊಂಡಾದ ಮಾದೇಶ್ವರಗೆ ಶರಣು ಶರಣಯ್ಯ. ಖಂಡಿತ ಇದು ಡೆಫಿನೆಟ್ಲಿ ನಿಮ್ಮ ಫ್ಯಾಮಿಲಿ ಇದೆ ಅಲ್ವಾ, ಒಂದು ರೀತಿನಲ್ಲಿ ಸಕಲ ಕಲಾ ವಲ್ಲಭರಿರುವಂಥ ಒಂದು ಫ್ಯಾಮಿಲಿ ಅಂತ ಹೇಳ್ಬೋದು. ಡ್ಯಾನ್ಸಿಗೆ ಡ್ಯಾನ್ಸು ಮಾಡ್ತೀರಾ, ಹಾಡಿಗೆ ಹಾಡು ಹಾಡ್ತೀರಾ. ನಿಮಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಎಂಟರ್ಟೈನ್ಮೆಂಟ್. ತುಂಬ ಧನ್ಯವಾದಗಳು ಎಲ್ಲರಿಗೂ. ಹೌದಾ? ನೀವು ನನ್ನ ಪ್ರಕಾರ ನೀವು ಕಾಯ್ತಾ ಇದ್ರಿ ಯಾವಾಗ ಡ್ಯಾನ್ಸ್ ಮಾಡೋದು ಒಟ್ಟಿಗೆ ಅಂತ ಅಲ್ವಾ. ಥ್ಯಾಂಕ್ ಯು ಸೋ ಮಚ್. ಓಕೆ ವೀಕ್ಷಕರೇ, ಇಟ್ಸ್ ಟೈಮ್ ಫಾರ್ ಅ ಶಾರ್ಟ್ ಕಮರ್ಷಿಯಲ್ ಬ್ರೇಕ್. ಬ್ಯೂಟಿಫುಲ್ ಹಾಡುಗಳು ಇನ್ನಷ್ಟು ಕಾಯ್ತಾ ಇದೆ, ಅದರ ಹಿಂದಿನ ಕತೆ ಕೂಡ ಕಾಯ್ತಾ ಇದ್ರೆ ನೀವೇನ್ ಮಾಡಬೇಕು? ಸಣ್ಣ ವಿರಾಮ ತಗೊಂಡು ಹಾಗೆ ಮತ್ತೆ ಬರಬೇಕು. ಟೇಕ್ ಎ ಶಾರ್ಟ್ ಬ್ರೇಕ್ ಅಂಡ್ ಡೂ ಕಮ್ ಬ್ಯಾಕ್. ವಿರಾಮದ ನಂತರ ನಿಮ್ಮ ಪ್ರೀತಿ ಕಾರ್ಯಕ್ರಮ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಸೂಪರ್ ಸಿಂಗರ್ ಪವರ್ಡ್ ಬೈ ಸಂತೋಷ್ ಟೂ ಸ್ಟಾರ್ ಬಾಯ್ಲ್ಡ್ ರೈಸ್ ಭದ್ರಾವತಿ. ಓಕೆ, ಈ ಒಂದು ವೇದಿಕೆಯಲ್ಲಿ ಒಂದೊಂದು ಸಿಂಗರ್ ಕೂಡ ಒಂದೊಂದು ರೀತಿಯಲ್ಲಿ ಪ್ಯಾಕೇಜ್ ಅಂತಲೇ ಹೇಳ್ಬೋದು. ಆ್ಯಂಡ್ ಇವಾಗ ಮಣಿಪಾಲದ ಪ್ರಖ್ಯಾತ ಗಾಯಕಿ ಬರ್ತಾ ಇದ್ದಾರೆ. ಪ್ರಖ್ಯಾತರು ಅಂದರೆ ಈ ಶೋ ಆದಮೇಲೆ ಮಣಿಪಾಲದಲ್ಲಿ ತುಂಬ ಜನ ಫ್ಯಾನ್ಸ್ ಎಲ್ಲ ಇದಾರಂಥವ್ರಿಗೆ, ರೋಡಲ್ಲೆಲ್ಲ ನಿಲ್ಲಿಸಿ ಒಂದು ಲೈನ್ ಆಡಿ ಅಂತೆಲ್ಲ ಕೇಳ್ತಾರಂತೆ. ಬಟ್ ಈ ಶೋ ನೋಡಿದ್ರೆ ಒಂದು ಲೈನ್ ಎಲ್ಲ ಇಡೀ ಹಾಡಿ ಹಾಡ್ತಾರೆ. ಅದರಲ್ಲೂ ಬೇರೆ ಗ್ರ್ಯಾಂಡ್ ಫಿನಾಲೆಯಲ್ಲಿ ನಾಲ್ಕು ರೌಂಡ್ಸ್ ಇದೆ, ನಾಲ್ಕು ಹಾಡುಗಳಿದೆ. ಸೊ ಪ್ಲೀಸ್ ವೆಲ್ಕಮ್ ಪಲ್ಲವಿ ಫ್ರಮ್ ಮಣಿಪಾಲ್.
ಹುಡುಕ ಜಾಣ ಕುಣಿಯುತ್ತಲಿತ್ತೋ ಕಾಲಿಗೆ ಬಿದ್ದವ್ರ ತುಳಿಯುತ್ತಲಿತ್ತೋ ಹುಡುಕ ಜಾಣ ಕುಣಿಯುತ್ತಲಿತ್ತೋ ಕಾಲಿಗೆ ಬಿದ್ದವ್ರ ತುಳಿಯುತ್ತಲಿತ್ತೋ ಹುಡುಕ ಜಾಣ ಹುಡುಕ ಜಾಣ ಹುಡುಕ ಜಾಣ ಹುಡುಕ ಜಾಣ ಹುಡುಕ ಜಾಣ ಕುಣಿಯುತ್ತಲಿತ್ತೋ ಕಾಲಿಗೆ ಬಿದ್ದವ್ರ ತುಳಿಯುತ್ತಲಿತ್ತೋ ಹುಡುಕ ಜಾಣ ಕುಣಿಯುತ್ತಲಿತ್ತೋ ಕಾಲಿಗೆ ಬಿದ್ದವ್ರ ತುಳಿಯುತ್ತಲಿತ್ತೋ ಕಂದಂಗಳ ಕಣ್ಣಿನ ಕವಡಿಯ ತಣ್ಣನ ಜೋಮಾಲೆ ಕೊಳೊಳಗಿತ್ತು ಸಣ್ಣ ಕಂದಂಗಳ ಕಣ್ಣಿನ ಕವಡಿಯ ತಣ್ಣನ ಜೋಮಾಲೆ ಕೊಳೊಳಗಿತ್ತು ಕುಡುಕ ಜಾಣ ಕುಡುಕ ಜಾಣ ಕುಡುಕ ಜಾಣ ಕುಣಿಯುತ್ತಲಿತ್ತೋ ಕಾಲಿಗೆ ಬಿದ್ದವ್ರ ತುಳಿಯುತ್ತಲಿತ್ತೋ ಕುಡುಕ ಜಾಣ ಕುಣಿಯುತ್ತಲಿತ್ತೋ ಕಾಲಿಗೆ ಬಿದ್ದವ್ರ ತುಳಿಯುತ್ತಲಿತ್ತೋ ಬಡವರ ಬಡಲಿನ ಬಡವ ನೆಲದಲ್ಲಿ ಸುಡು ಸುಡು ಪಂಜು ಕೈಯೊಳಗಿತ್ತು ಕಂಬಾನಿ ಕುಡಿಯುವ ಹುಂಬಾ ಬಾಯಿಲೆ ಮೈ ತುಂಬಿಯಂತೋವುದು ಎನ್ನುತ್ತಲಿತ್ತೋ ಕಂಬಾನಿ ಕುಡಿಯುವ ಹುಂಬಾ ಬಾಯಿಲೆ ಮೈ ತುಂಬಿಯಂತೋವುದು ಎನ್ನುತ್ತಲಿತ್ತೋ ಕುಡುಕ ಜಾಣ ಕುಡುಕ ಜಾಣ ಕುಡುಕ ಜಾಣ ಕುಣಿಯುತ್ತಲಿತ್ತೋ ಕಾಲಿಗೆ ಬಿದ್ದವ್ರ ತುಳಿಯುತ್ತಲಿತ್ತೋ ಕುಡುಕ ಜಾಣ ಕುಣಿಯುತ್ತಲಿತ್ತೋ ಕಾಲಿಗೆ ಬಿದ್ದವ್ರ ತುಳಿಯುತ್ತಲಿತ್ತೋ ಕುಣಿದು ಮಂಗಾಟ ನಡೆದಾಗ ಹಂಗಾಂಗ ಬಿತ್ತೋ ಹೆಗಲಲ್ಲಿ ಎತ್ತೋ ಹಂಗಾಂಗ ಕುಣಿ ಕುಣಿದು ಮಂಗಾಟ ನಡೆದಾಗ ಹಂಗಾಂಗ ಬಿತ್ತೋ ಹೆಗಲಲ್ಲಿ ಎತ್ತೋ ಕುಡುಕ ಜಾಣ ಕುಡುಕ ಜಾಣ ಕುಡುಕ ಜಾಣ ಕುಣಿಯುತ್ತಲಿತ್ತೋ ಕಾಲಿಗೆ ಬಿದ್ದವ್ರ ತುಳಿಯುತ್ತಲಿತ್ತೋ ಕುಡುಕ ಜಾಣ ಕುಣಿಯುತ್ತಲಿತ್ತೋ ಕಾಲಿಗೆ ಬಿದ್ದವ್ರ ತುಳಿಯುತ್ತಲಿತ್ತೋ ಮಣಿಬಾರದಿಂದ ಪಲ್ಲವಿ ಅವರು ಒಂದು ಒಂದು ಸೂಪರ್ ಆಗಿರುವಂಥ ಒಂದು ಹಾಡು ಅಂತ ಹೇಳ್ಬೋದು. ತುಂಬಾ ಅರ್ಥ ಇರುವಂತಹ ಅರ್ಥ ಗರ್ಭಿತವಾಗಿರುವಂಥ ಒಂದು ಹಾಡು. ಕುರುಡು ಕಾಂಚಾಣ ಕುಣಿಯುತ್ತಲಿತ್ತು ಕಾಲಿಗೆ ಬಿದ್ದವರ ತುಳಿಯುತ್ತಲಿತ್ತು. ಡೆಫಿನೆಟ್ಲಿ ಕಾಂಚಾಣದ ಮಹಿಮೆಯೇ ಹಾಗೆ, ಅದು ಅದರ ಮುಂದೆ ಯಾರೂ ಇಲ್ಲ. ಸೊ ಆ ಥರ ಆಗಿಬಿಟ್ಟಿದೆ. ಸೊ ಅದನ್ನು ತುಂಬಾ ಅದ್ಭುತವಾಗಿ ಒಂದು ಹಾಡಲ್ಲಿ ಸಾಹಿತ್ಯಗಾರರು ಹೇಳಿದ್ದಾರೆ. ಸೊ ನಿಮಗೆ ಎಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಇದೆ, ಎಷ್ಟು ಖುಷಿ ಆಯಿತು ನಿಮಗೆ? ಗೊತ್ತಿಲ್ಲ ಅಂದರೆ ಇದು ಕಂಪ್ಲೀಟ್ ಡಿಫ್ರೆಂಟ್ ಜಾನರ್ ನಾನು ಇಲ್ಲಿ ತನಕ ಹಾಡ್ಕೊಂಡು ಬಂದಿರೋದ್ರಲ್ಲಿ. ತುಂಬ 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 ಸ್ಮಾರ್ಟ್ ಇದ್ದೀರಾ ನೀವು. ಸುಮ್ಮನೆ ನಾವು ಯಾಕೆ ಮಿಸ್ಟೇಕ್ ಎಲ್ಲ ನಾವು ಹೇಳಿ ಅವ್ರಿಗೆ ಹೇಳ್ಕೊಡೋದು ಅಂತ ಅಲ್ವಾ. ಎನಿವೇಸ್, ವಿಶ್ ಯು ಆಲ್ ದ ಬೆಸ್ಟ್. ಡೈರೆಕ್ಟಾಗಿ ಕೇಳ ಹೇಗಾಯಿತು ಅಂತ. ಗುರುಕಿರಣ್ ಸರ್, ಹೇಗಾಯಿತು? ಪಲ್ಲವಿ, ಹಲೋ ಸರ್. ಇದೇನಕ್ಕೆ ಸೆಲೆಕ್ಟ್ ಮಾಡಿದ ಸಾಂಗ್? ಸುಮ್ಮನೆ ಸುಮ್ಮನೆ ಚೆನ್ನಾಗಿತ್ತು ಇದು. ಆ್ಯಕ್ಚುಲಿ ನನಗೆ ಅಷ್ಟು ಇನ್ನು ಸ್ಟಾರ್ಟ್ ಮಾಡೋಕೆ ಲೋ ಆಯಿತು ಅಂದ್ಕೊಂಡೆ ಸ್ಕೇಲು, ಬಟ್ ಆ್ಯಕ್ಚುಲಿ ಅದು ಪ್ಲಸ್ ಆಯಿತು ನಿನಗೆ. ನೀನು ವಾಯ್ಸಲ್ಲಿ ಹೋಸ್ನೆಸ್ ಬಂತು, ಆಮೇಲೆ ಪಕ್ಕ ಆಯ್ತು ಇದು. ಏಕೆಂದರೆ ಜನಪದ ಅನ್ನೋದು ಅದಕ್ಕೆ ಸ್ಟೈಲ್ ಅಥವಾ ಪರ್ಫೆಕ್ಷನ್ ಅಂತ ಇರಲ್ಲ. ಜನಪದ ಇರೋದು ಒಂದು ಮೇಜರ್ ಬಿರೋದು ಶ್ರುತಿಗಿಂತ, ಇಟ್ಸ್ ದ ಗ್ರೂವ್ ವಿಚ್ ಕೌಂಟ್ಸ್.
ಧ್ರುವ್ ಮತ್ತು ಭಾವ ಇದು ಎರಡೂ ಜನಪದಕ್ಕೆ ತುಂಬ ಇಂಪಾರ್ಟೆಂಟು. ಈ ಪಕ್ಕಾಶ್ರುತಿಗಿಂತ ಒಂದು ತಾಳ ಸಿಕ್ಕಾಪಟ್ಟೆ ಜನಪದಕ್ಕೆ ಯಾವತ್ತೂ ತಾಳ ತುಂಬ ಇಂಪಾರ್ಟೆಂಟು. ಇದು ಎಕ್ಸ್ಪ್ರೆಷನ್ ವಾಸ್ ರಿಯಲಿ ಬ್ರಿಲಿಯಂಟ್. ಆಮೇಲೆ ನಿನಗೆ ನಿನ್ನ ವಾಯ್ಸ್ ಟೆಕ್ಸ್ಚರ್ಗೆ ತುಂಬ ಸೂಟ್ ಆಗ್ತಾ ಇತ್ತು. ಐ ಪರ್ಸನಲ್ ಲೈಕ್ ಇಟ್ ಗುಡ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ನೋಡಿ ಇಷ್ಟೊಂದು ಒಳ್ಳೆ ಕಮೆಂಟ್ ಕೊಟ್ಟಮೇಲೆ ಥ್ಯಾಂಕ್ ಯು ಸರ್ ಅಲ್ಲ ಥ್ಯಾಂಕ್ ಯು ಸರ್ ಅಂತ ಹೇಳಬೇಕು, ಹೇಳಿ ಹೆಂಗೆ? ಥ್ಯಾಂಕ್ ಯು ಸರ್. ಓಕೆ ಸೊ ರಾಜಗೋಪಾಲ್ ಸರ್ ಪ್ಲೀಸ್. ಆಸ್ ಎಕ್ಸ್ಪೆಕ್ಟೆಡ್, ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ ಹೆಂಗೆ ಹಾಡ್ಬೋದು ಇವಳು ಜಾನಪದ ಅಂತ. ಬಟ್ ಯು ಆರ್ ಡನ್ ಅ ವೆರಿ ಗುಡ್ ಜಾಬ್, ಸೂಪರ್ ಆಗಿತ್ತು. ಆಮೇಲೆ ಏನಂದ್ರೆ ಇಟ್ ಇಸ್ ಅ ಕೈಂಡ್ ಆಫ್ ಏನು ರ್ಯಾಪ್ ಈಗದ್ ಬಂದಿದೆ ಅಂತ ಹೇಳ್ತಾರೆ, ಇದು ಯಾವತ್ತೋ ಇದೆ. ಚಲನದಲ್ಲಿ ಉಸಿರು ಬಿಡೋಕ್ಕೆ ಟೈಮ್ ಇಲ್ಲ, ಇದು ಬ್ಯಾಕ್ ಟು ಬ್ಯಾಕ್ ಲಿರಿಕ್ಸ್ ಇದೆ. ಆಮೇಲೆ ಚಲನದಿಂದ ತುಣುಪಲ್ಲಿ ಬರಬೇಕಾದ್ರೂ ಆಲಾಪ್ ಬಂದು ತಿರ್ಗ ಅಲ್ಲಿಂದ ಡೈರೆಕ್ಟ್ ಆಗಿ ಪಲ್ಲವಿ. ಸೊ ಯು ಹ್ಯಾಡ್ ಮ್ಯಾನೇಜ್ ಬ್ರೆತ್ ಮ್ಯಾನೇಜ್ಮೆಂಟ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ರಿ, ಫ್ಯಾಂಟಾಸ್ಟಿಕ್, ತುಂಬ ಚೆನ್ನಾಗಿತ್ತು. ಥ್ಯಾಂಕ್ ಯು, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ನೋಡಿ ಈ ಹಾಡುಗಳನ್ನು ಕೇಳಿದಾಗ ಅಂದರೆ ನಾವು ಕೆಲವೊಂದು ಜನ ಏನು ಮಾಡ್ತೀವಿ, ನಮ್ಮಂಥ ಸಿಂಗರ್ಸ್ ಎಲ್ಲ ಬಾತ್ರೂಮಲ್ಲಿ ಸ್ನಾನ ಮಾಡಬೇಕಾದ್ರೆ ಏನೇನೋ ಸಾಂಗ್ ಹಾಡಿ ನಾವೇ ಅಂದ್ಕೊಂಡಿರ್ತೀವಿ, ಏ ಸೂಪರ್ ಸಿಂಗರ್ ನಾನು ಅಂತ. ಬಟ್ ಇಲ್ಲಿ ಕಮೆಂಟ್ಸ್ ಎಲ್ಲ ಕೇಳಿದಾಗ, ಆ ಸಣ್ಣ ಸಣ್ಣ ವಿಚಾರ ಕೇಳಿದಾಗ, ಇನ್ನು ತುಂಬ ಜನ ಬಾತ್ರೂಮಲ್ಲಿ ನಮಗೆ ಯಾಕೆ ಈ ಕೆಲಸ ಅಂತ ಹಾಡೋದನ್ನೇ ನಿಲ್ಲಿಸ್ಬಿಡ್ತಾರೆ, ಅಷ್ಟೊಂದೆಲ್ಲ ವಿಷಯ ಇದೆ ಅಂತ ಈ ವೇದಿಕೆಯಲ್ಲಿ ಗೊತ್ತಾಗುತ್ತೆ. ಆ್ಯಂಡ್ ಇವಾಗ ಇಷ್ಟೊಂದು ಪಾಸಿಟಿವ್ ಕಮೆಂಟ್ಸ್ ಬಂತು, ಅದ್ರ ಜೊತೆಗೆ ನಮ್ಮ ಜೊತೆ ಗೆಸ್ಟಾಗಿ ಬಂದಿರುವಂಥ ಗಂಡ ಹೆಂಡತಿ ಇದ್ದಾರೆ. ಸೊ ಅವರ ಬಗ್ಗೆ ನಾನು ಹೇಳಬೇಕಾಗಿಲ್ಲ, ಇಡೀ ಕರಾವಳಿ ಕರ್ನಾಟಕಕ್ಕೆ ಅವ್ರು ಫೇಮಸ್ಸು. ಆ್ಯಂಡ್ ಅವರಿಲ್ಲದೆ ವೇದಿಕೆಗಳಿರುವಂಥದ್ದು ತುಂಬ ಕಡಿಮೆ, ಹಾಗಿದ್ದರೂ ಅದು ಅವರು ಡೇಟ್ ಇರಲ್ಲ ಅದಕ್ಕೆ. ಸೊ ಪ್ರಕಾಶ್ ಮಹಾದೇವನ್ ಸರ್ ಹೇಳಿ, ಈ ಒಂದು ಕಾರ್ಯಕ್ರಮದ ಬಗ್ಗೆ ಏನು ಹೇಳ್ತೀರಾ, ಹೇಗಾಯಿತು? ಮೊದಲಿಗೆ ಈ ಒಂದು ಕಾರ್ಯಕ್ರಮದಲ್ಲಿ ನಮಗೂ ಭಾಗಿಯಾಗಲಿಕ್ಕೆ ಒಂದು ಅವಕಾಶ ಸಿಕ್ಕಿರೋದು ತುಂಬಾ ಖುಷಿ. ಎಸ್ಪೆಷಲಿ ನಮ್ಮ ಟಿ ವಿ ಚಾನಲ್ಗೆ ಮೊದಲನೇದಾಗಿ ನಮ್ಮ ವಂದನೆಗಳು. ಹಾಗೆ ನಾವೆಲ್ಲರೂ ತುಂಬಾ ಪ್ರೀತಿ ಮಾಡುವಂಥ ತುಂಬ ಹಾಡುಗಳನ್ನು ನಮಗೋಸ್ಕರ ಕೊಟ್ಟಿರತಕ್ಕಂಥ ಅದ್ಭುತವಾದಂಥ ಮ್ಯೂಸಿಕ್ ಡೈರೆಕ್ಟರ್ ಇಲ್ಲಿ ಜಡ್ಜಸ್ ಆಗಿದ್ದಾರೆ, ಅದೊಂದು ದೊಡ್ಡನೇ ಸೌಭಾಗ್ಯ. ಅವರಿಗೂ ವಂದನೆಗಳನ್ನು ಹೇಳುತ್ತಾ, ಹಾಗೆ ಹಾಡಿನ ಬಗ್ಗೆ ಹೇಳಬೇಕು ಅಂತಾದರೆ ತುಂಬಾ ಅದ್ಭುತವಾದಂಥ ಹಾಡು ಇದು. ಫೋಕ್ ರೌಂಡ್ ಅಂತ ಹೇಳಿದರೆ ಒಂದು ಜೋಶ್, ಸರ್ ಹೇಳಿದಾಗೆ ಅದರಲ್ಲಿ ಭಾವನೆ, ಅದಕ್ಕೆ ತುಂಬ ಇಂಪಾರ್ಟೆನ್ಸ್ ಇದೆ. ಅಂಥದ್ರಲ್ಲೂ ತುಂಬ ಟಫೆಸ್ಟ್ ಸಾಂಗ್ ಅಂತ ಹೇಳ್ಬೋದು, ಅದನ್ನು ಸೆಲೆಕ್ಟ್ ಮಾಡಿ ಅದ್ಭುತವಾಗಿ ಹಾಡಿದ್ದಾರೆ, ತುಂಬಾ ಖುಷಿಯಾಯಿತು. ಆಲ್ ದ ವೆರಿ ಬೆಸ್ಟ್ ಅಂತ ಹೇಳ್ತಾ ಇದ್ದೇವೆ. ಹಾಗೆ ನಮ್ಮ ಕಡೆಯಿಂದ ವಂದನೆಗಳು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಆ್ಯಂಡ್ ನಿಮ್ಮ ಜರ್ನಿ ಕೂಡ ಇದೇ ರೀತಿ ಇನ್ನೂ ಉತ್ತುಂಗಕ್ಕೆ ಉತ್ತುಂಗಕ್ಕೆ ಹೋಗ್ತಾ ಇರಲಿ. ಆ್ಯಂಡ್ ರೂಪ ಪ್ರಕಾಶ್ ಮಹಾದೇವನ್, ನಿಮಗೆ ಹೇಗೆ ಅನ್ನಿಸ್ತು ಈ ಒಂದು ಕಾರ್ಯಕ್ರಮ? ಎಲ್ರಿಗೂ ನಮಸ್ಕಾರ. ಜಡ್ಜಸ್ ಗುರುಕಿರಣ್ ಸರ್ ಇರ್ಬೋದು, ವಿ ಮನೋಹರ್ ಸರ್ ಇರ್ಬೋದು, ಮಣಿಕಾಂತ್ ಕದ್ರಿ, ಹಾಗೆ ಸರ್ ರಾಜಗೋಪಾಲ್ ಸರ್, ಮುಂದೆ ಕೂತ್ಕೊಳ್ಳೋದೇ ನಮ್ಮ ಭಾಗ್ಯ ಅಂತ ಹೇಳ್ಬೋದು. ಇದಕ್ಕೆ ನಮ್ಮ ಟಿ ವಿ ಹಾಗೆ ಸೋಮ್ಬಾ ಇವರಿಗೆ ತುಂಬ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ಪಲ್ಲವಿ ಅವರ ವಾಯ್ಸ್ ತುಂಬಾ ಖುಷಿಯಾಯಿತು, ಅವ್ರ ವಾಯ್ಸ್ ಟೆಕ್ಸ್ಚರ್ ತುಂಬಾ ಸೂಟ್ ಆಗ್ತಿತ್ತು ಫೋಕ್ ರೌಂಡ್ಗೆ. ಆಲ್ ದಿ ವೆರಿ ಬೆಸ್ಟ್ ನಿಮಗೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಈಗಾಗಲೇ ಹಲವಾರು ತುಳು ಸಿನಿಮಾ, ಕನ್ನಡ ಸಿನಿಮಾದಲ್ಲೆಲ್ಲ ನೀವು ಹಾಡಿದ್ದೀರಾ. ಸೊ ಇನ್ನಷ್ಟು ಅವಕಾಶಗಳು ನಿಮಗೆ ಸಿಕ್ಕಿ ನೀವು ಕೂಡ ದೊಡ್ಡ ದೊಡ್ಡ ದಾಖಲೆಗಳನ್ನು ಬರೆಯೋ ಅಂತಹ ಹಾಡುಗಳನ್ನು ಹಾಡೋ ಥರ ಆಗಲಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಂಗ್ ವಿತ್ ಅಸ್. ಪಲ್ಲವಿ ಅವರೇ, ನೋಡಿ ಇಷ್ಟೊಂದೆಲ್ಲ ಕಾಂಪ್ಲಿಮೆಂಟ್ ಸಿಕ್ಕಿದ ಮೇಲೆ ಈವಾಗ ಹೇಳಿ, ಸ್ವಲ್ಪ ಒಂದು ಬ್ರೀದೆಲ್ಲ ತೊಗೊಂಡು ಹೇಳಿ, ಹೇಗಾಯಿತು? ಖುಷಿಯಾಯಿತು. ಏ ನಮಗೆ ಖುಷಿಯಾಗಿಲ್ಲ ನಿಮ್ಮ ಮಾತಿಂದ, ಎನರ್ಜಿಯಿಂದ ಹೇಳಿ ಹೇಗಾಯ್ತು? ಖುಷಿಯಾಯ್ತು. ಓಕೆ, ಖುಷಿಯಾಗಿದೆ ನಿಮಗೆ ಕಮೆಂಟಿಂದಲೇ. ಥ್ಯಾಂಕ್ ಯು ಸೋ ಮಚ್. ಇನ್ನು ಎರಡು ರೌಂಡ್ ಇದೆ, ಆ ಎರಡು ರೌಂಡಲ್ಲೂ ನಿಮಗೆ, ಅವ್ರಿಗೆ, ನಮಗೆ ಎಲ್ರಿಗೂ ಖುಷಿಯಾಗಲಿ ಅಂತ ಆಶಿಸ್ತೀನಿ. ವಿಶ್ ಯು ಆಲ್ ದಿ ಬೆಸ್ಟ್. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಸೂಪರ್ ಸಿಂಗರ್ ಪವರ್ಡ್ ಬೈ ಸಂತೋಷ್ ಟೂ ಸ್ಟಾರ್ ಬಾಯ್ಲ್ಡ್ ರೈಸ್ ಭದ್ರಾವತಿ. ಸೊ ಮುಂದಿನ ಎಪಿಸೋಡ್ ಅಲ್ಲಿ ಮತ್ತೆ ಸಿಗೋಣ. ಅಲ್ಲಿ ತನಕ ನೋಡ್ತಾ ಇರಿ ನಮ್ಮ ಟಿ ವಿ. ಟಾರಾ, ಬಾಯ್ ಬಾಯ್ ಅಂಡ್ ಥ್ಯಾಂಕ್ ಯು ಸೋ ಮಚ್. Super singer Sun Premium Super Singer, title sponsored by Sun Premium Refined Sunflower Oil, powered by Santosh 2 Star Boiled Rice, Badravati, Shining Partner Shashi Soap, co-sponsored by Rohan Corporation, Arugyata Parvase Amrit None, Purnima Silks Karkala, Shakuntala Herbal Hair Tone, Prime Masalas, Srinivas Hospital, a unit of Srinivas Institute of Medical Science, Mukka Mangalore, Smarnika Kalsanka Udupi, Akshaya Kitchen Equipments, Thousand Lights, Hanbar Chukki, Revento Unishade Plus Cream, Citadel Developers.